ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನ್ಯೂಸ್ 24 ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಇವತ್ತು ಬಹಳ ಖುಷಿ ಅನಿಸ್ತದೆ. ಇವತ್ತು ಎರಡನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಎರಡನೇ ದಿನ ಸುಮಾರು 300 ಜನರಿಗೆ ನಾವು ಅಡಿಗೆಯನ್ನು ಮಾಡಿದ್ದೇವೆ. ಇವತ್ತು ಕೂಡ ವೆಜ್ ಪಲಾವ್ ಮತ್ತು ಅದರೊಟ್ಟಿಗೆ ಬಾಯ್ಲ್ಡ್ ಎಗ್ ಅನ್ನು ಎಲ್ಲರಿಗೂ ಕೂಡ ನೀಡ್ತಾ ಇದ್ದೇವೆ. ನೀವು ನೋಡಬಹುದು, ಇದೀಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿರ್ತಕ್ಕಂಥ ಅಶಕ್ತರಿಗೆ, ನಿರ್ಗತಿಕರಿಗೆ ನಾವು ನೀಡ್ತಾ ಇದ್ದೇವೆ. ಸೇಫ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ನೀಡಿ ಅದೇ ರೀತಿಯಲ್ಲಿ ಡಸ್ಟ್ಬಿನ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದಾದ ನಂತರ ನಾವು ಇದೀಗ ಬೀಡನಗುಡ್ಡೆ ಮತ್ತು ಮಣಿಪಾಲದ ಕೆಲವು ಏರಿಯಾಗಳಿಗೆ ಹೋಗಿ ಅಲ್ಲಿನ ಜನರಿಗೆ ವಿತರಣೆಯನ್ನು ಮಾಡ್ತೇವೆ. ಇವತ್ತು ರಾತ್ರಿಯೂ ಕೂಡ ಇಷ್ಟೇ ಜನರಿಗೆ ನಾವು ಆಹಾರವನ್ನು ನೀಡಲಿಕ್ಕಿದ್ದೇವೆ. ಹೆಚ್ಚು ರೋಷನೀಗುತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞ ಮಾಡೋದಂದು ಗೊತ್ತಾಗುದಿಲ್ಲ. ಸಾಯ್ಬೇಕು, ಸಾಯ್ಬೇಕು, ಈಗ ಕಷ್ಟದಲ್ಲಿ ಇರೋದಕ್ಕಿಂತ ಸಾತ್ರಿ ಒಳ್ಳೇದು. ದಿನ ನಿಮ್ಗೆ ಊಟದ ಸಮಸ್ಯೆ ಅಲ್ಲ, ನಾವು ದಿನ ತಂದು ಕೊಡ್ತೇವೆ ಆಯ್ತಾ? ಮಧ್ಯಾಹ್ನ ತಂದು ಕೊಡ್ತೇವೆ, ರಾತ್ರಿ ತಂದು ಕೊಡ್ತೇವೆ. ನೀವು ಏನು ಬೇರೆ ಏನಿದ್ರೆ ಸಮಸ್ಯೆ ನಮಗೆ ಫೋನ್ ಮಾಡಿ, ನಾವು ಬರ್ತೇವೆ ಆಯ್ತಾ? ಪ್ರತಿ ಬೆಳಿಗ್ಗೆ, ಪ್ರತಿ ಮಧ್ಯಾಹ್ನ, ಪ್ರತಿ ರಾತ್ರಿ ನಾವು ಬರ್ತೇವೆ, ನಿಮ್ಗೆ ಊಟ ಕೊಟ್ಟು ಹೋಗ್ತೇವೆ. ಏನೋ ಹೆದರೆ ಬೇಡಿ ಆಯ್ತಾ? ನಾವಿದ್ದೇವೆ, ನೀವು ಏನು ತಲೆ ಮಕ್ಕಳಿಲ್ವ ಅಮ್ಮ? ಮಕ್ಕಳಿದ್ದೆ ಪ್ರಯೋಜನ ಇಲ್ಲ ಮಗ. ಹೆಣ್ಣು ಮಕ್ಕಳು ಒಬ್ಬಳು, ದೊಡ್ಡ ಮಗಳಿದ್ದು ಮಗ ಎರಡೂವರೆ ವರ್ಷದಿಂದ ಸೀಕ್ನಲ್ಲಿದ್ದಾನೆ. ಕೆಮಿಕಲ್ ಕೆಲಸ ಮಾಡ್ತಿದ್ದ, ಅದು ಆಗ್ಲಿಲ್ಲ ಅವನಿಗೆ. ಕೂಗ್ಬೇಡಿ, ಕೂಗ್ಬೇಡಿ, ಊಟದ ವ್ಯವಸ್ಥೆ ನಾವು ಮಾಡ್ತೇವೆ. ಊಟದ ವ್ಯವಸ್ಥೆ ಮತ್ತೆ ಮತ್ತೆ ಯಾರು ಮಾಡ್ತಾರೆ ಮನೆ ನೋಡಿ. ಮಿಷನ್ ಕಂಪೌಂಡಲ್ಲಿ ನಾನು ಅಂಗವಿಕಲ ಒಬ್ಬ. ಈ ಕೊರೋನಾ ಲಾಕ್ಔಟಿಂದ ನನಗೆ ತುಂಬ ತೊಂದರೆ ಆಗಿದೆ. ಎಲ್ಲ ಕ್ಯಾಂಟೀನ್ ಎಲ್ಲ ಬಂದು ನಾನು ಊಟ ಮಾಡ್ತಿದ್ದದು ಕ್ಯಾಂಟೀನಲ್ಲಿ. ನನ್ನ ಮನೆಯಲ್ಲಿ ನಾನು ಒಬ್ಬನೇ ಇರೋದು, ಹೆಲ್ಪರ್ ಇದ್ದಾನೆ ಒಬ್ಬ. ಹಾಗಾಗಿ ಮತ್ತು ಈಗ ಈ ಸಹಾಯತಗಳು ನನಗೆ ಆಹಾರವನ್ನು ಉಚಿತವಾಗಿ ಮನೆ ಬಾಗಿಲಿಗೆ ಕಳಿಸ್ತಾ ಇರುವುದು ನನಗೆ ತುಂಬ ತುಂಬ ಸಹಕಾರ ಆಗಿದೆ. ಅದರಿಂದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಸರ್, ನಾವು ಇಲ್ಲಿ ಉಡುಪಿಯಲ್ಲಿ ದುಡಿಲಿಕ್ಕೆ ಅಂತೇಳಿ ನಾವು ಬಂದು ಸರ್ ಬಂದು 30 ವರ್ಷ ಆಯಿತು. ಕೆ ಬಿ ವರ್ಕ್ ಲೈನ್ ವರ್ಕ್ ಮಾಡ್ಕೊಂಡಿದ್ದೇವೆ. ನಾವು ಊರಿಗೆ ಹೋಗಲಿಕ್ಕೆ ಮುಂಚೆನೇ ನಮ್ಗೆ ಹೇಳಿದರೆ ನಾವು ಊರು ಸೇರ್ಕೋಬೋದಾಯಿತು. ಈ ಥರ ಕಷ್ಟ ಆದರೆ ಊಟಕ್ಕೂ ಸಹ ಇಲ್ಲ. ನಮ್ಮಂಥ ಪೊಲೀಸ್ನವರು ಸಹ ಹಾಗೆ ಎಲ್ಲಿ ಬೇಕೋ ಹಾಗೆ ಹೊಡಿತಾರೆ. ಆ ಹೊರತ ತಿಂದು ನಾವು ಸ್ವಲ್ಪ ಉಪವಾಸ ಸಾಯ್ಬೇಕಾಗ ಸರ್. ಈಗ ಇಂಥ ದಾನಾದಿಗಳು ನಮಗೆ ಸ್ವಲ್ಪ ಊಟ ಕೊಟ್ಟು ನಾವು ಬದುಕ್ತಾ ಇದ್ದೇವೆ. ನಾವು ವ್ಯಾಪಾರ ಮಾಡೋದು ಸರ್, ದಿನ ವ್ಯಾಪಾರ ಮಾಡಿ ದಿನ ತಿನ್ನೋದು. ನಾವು ಮನೆ ಮನೆ ಹೋಗಿ ವ್ಯಾಪಾರ ಮಾಡ್ಕೊಂಡಿರೋರು. ಈಗ ನಮ್ಮ ಹತ್ರ ಏನೂ ಇಲ್ಲ, ಜಸ್ಟ್ ಇದು ಎಲ್ಲ ಬಂದ್ ಮಾಡಿ ನಿಂತಿದ್ದಾರೆ. ನಾವು ರೂಮ್ ಮಾಡಿ ಇರೋದು, ಜಸ್ಟ್ ಇದು. ಅಡುಗೆ ಮಾಡಲಿಕ್ಕೆ ಏನೂ ಇಲ್ಲ, ವ್ಯವಸ್ಥೆ ಇಲ್ಲ, ಅಕ್ಕಿ ಇಲ್ಲ, ಏನೂ ಇಲ್ಲ. ಈಗ ಇವರು ಕೊಡ್ತಾ ಇದ್ದಾರೆ, ಅದರಿಂದ ಬಚಾವ್ ಆಗಿದ್ದೇವೆ ಅಷ್ಟೇ. ಇವರಿಗೊಂದು ತುಂಬ ಒಳ್ಳೇದು ಮಾಡಲಿ, ಇವರು ಒಳ್ಳೇದು ಮಾಡಲಿ ಅಷ್ಟೇ ಹೇಳ್ತಾರೆ. ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ